ಸ್ತ್ರೀ ಎಂದರೆ ಶಕ್ತಿ, ಸ್ತ್ರೀ ಎಂದರೆ ಯುಕ್ತಿ. ಅದಕ್ಕೆ ಹೇಳೋದು ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ ಅಂತ. ಇಂಥ ಹೆಣ್ಣು ಮಕ್ಕಳನ್ನು ಸದೃಢವಾಗಿಸಲು ಹುಟ್ಟಿಕೊಂಡಿದ್ದೇ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ. ಒಂದು ಕಾಲದಲ್ಲಿ ಪ್ರಸವದ ಸಮಯದಲ್ಲಿ ಮಗು ಮತ್ತು ತಾಯಿಯ ಮರಣ ಪ್ರಮಾಣ ಹೆಚ್ಚಾಗಿತ್ತು. ಆದರೆ ಅದನ್ನು ಕಡಿಮೆ ಮಾಡುವ ನಿಟ್ಟಿನಲ್ಲಿ ಗರ್ಭಿಣಿಯರು ಮತ್ತು ಬಾಣಂತಿಯರ ಆರೋಗ್ಯ ಸುಧಾರಿಸುವುದರ ಜೊತೆಗೆ ಗರ್ಭದಲ್ಲಿರುವ ಮಗುವಿನ ಆರೋಗ್ಯ ಸುಧಾರಿಸುವ ನಿಟ್ಟಿನಲ್ಲಿ ಸಾಕಷ್ಟು ಶ್ರಮಿಸುತ್ತಿದೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ. ತಾಯಿ ಗರ್ಭಿಣಿಯಾದಾಗಿಂದ ಹಿಡಿದು ಮಗು 6 ವರ್ಷ ಆಗುವವರೆಗೂ ತಾಯಿ ಮಗುವಿನ ಆರೋಗ್ಯವನ್ನು ಕಾಪಾಡುವಲ್ಲಿ ಯಶಸ್ವಿಯಾಗಿದೆ. ಪೌಷ್ಟಿಕ ಆಹಾರ, ಆರೋಗ್ಯ ತಪಾಸಣೆ, ಸಮಯಕ್ಕೆ ಸರಿಯಾಗಿ ಚುಚ್ಚುಮದ್ದುಗಳನ್ನು ನೀಡುವುದು, ಹೀಗೆ ತಾಯಿ ಮತ್ತು ಮಗುವಿನ ಆರೋಗ್ಯವನ್ನು ಟೈಮ್ ಟು ಟೈಮ್ ಟ್ರ್ಯಾಕ್ ಮಾಡಿ ಯಾವುದೇ ಸಮಸ್ಯೆ ಆಗದಂತೆ ನೋಡಿಕೊಳ್ಳುವುದರಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಹಗಲಿರುಳು ಶ್ರಮಿಸುತ್ತಿದೆ. ಆ ನಿಟ್ಟಿನಲ್ಲಿ ಯಲಹಂಕದಲ್ಲಿರುವ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ತುಂಬಾ ಮಹತ್ವದ ಕಾರ್ಯ ಮಾಡ್ತಿದೆ ಅನ್ನೋದಕ್ಕೆ ನಮಗೆ ಹೆಮ್ಮೆ ಆಗ್ತಿದೆ. ಯಲಹಂಕ ಕ್ಷೇತ್ರ 1ರಲ್ಲೇ ಸುಮಾರು 285 ಅಂಗನವಾಡಿ ಕೇಂದ್ರಗಳಿವೆ. ಈ ಅಂಗನವಾಡಿ ಕೇಂದ್ರಗಳ ಮೂಲಕ ಸುಮಾರು 21,000ಕ್ಕೂ ಹೆಚ್ಚು ಮಕ್ಕಳು, 7,600ಕ್ಕೂ ಹೆಚ್ಚು ಗರ್ಭಿಣಿ ಮಹಿಳೆಯರ ಆರೋಗ್ಯವನ್ನು ಸುಧಾರಿಸುತ್ತಿದೆ. ಈ ಮೂಲಕ ತಾಯಿ ಮತ್ತು ಮಗುವಿನ ಬದುಕಿಗೆ ಆಸರಿಯಾಗಿದೆ. ಯಲಹಂಕದಲ್ಲಿ ಸುಮಾರು 900ಕ್ಕೂ ಹೆಚ್ಚು ಸ್ತ್ರೀ ಶಕ್ತಿ ಸಂಘಗಳಿದ್ದು ಆ ಮೂಲಕ 12,000ಕ್ಕೂ ಹೆಚ್ಚು ಮಹಿಳೆಯರಿಗೆ ಸ್ವಯಂ ಉದ್ಯೋಗಕ್ಕಾಗಿ ಹಣಕಾಸಿನ ನೆರವು ನೀಡಲಾಗ್ತಿದೆ. ಆ ಮೂಲಕ ಮಹಿಳೆಯರ ಸಬಲೀಕರಣಕ್ಕೆ ಅವಿರತವಾಗಿ ಶ್ರಮಿಸುತ್ತಿದೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ. ಯಲಹಂಕ ಕ್ಷೇತ್ರದಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಹೇಗೆ ಕಾರ್ಯನಿರ್ವಹಿಸುತ್ತಿದೆ? ಇದುವರೆಗೂ ಅದೆಷ್ಟು ಜನರು ಮಹಿಳೆ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ ಸಹಾಯ ಪಡೆದುಕೊಂಡಿದ್ದಾರೆ ಅನ್ನೋದನ್ನ ಖುದ್ದು ಅಧಿಕಾರಿಗಳೇ ತಿಳಿಸ್ತಾರೆ ನೋಡಿ. ಫಲಾನುಭವಿ ಅಂದ್ರೆ 0-6 ಅಂದ್ರೆ 6 ತಿಂಗಳಿಂದ 6 ವರ್ಷದ ಮಕ್ಕಳು. ಅವರ ಮಕ್ಕಳ ಆರೋಗ್ಯನ ಸುಧಾರಿಸುವಂಥದ್ದು ಒಂದು, ಮತ್ತು ಅವರ ಪೌಷ್ಟಿಕ ಮಟ್ಟವನ್ನು ನಾವು ವೃದ್ಧಿಸೋ ಒಂದು ಜವಾಬ್ದಾರಿ ಕೂಡ ನಮ್ಮದಾಗಿರ್ತದೆ. ಮತ್ತು ಮಗುವಿನ ದೈಹಿಕ, ಮಾನಸಿಕ, ಸಾಮಾಜಿಕ ಬೆಳವಣಿಗೆಗೆ ಭದ್ರ ಅಡಿಪಾಯ ಹಾಕುವುದು ಕೂಡ ನಮ್ಮ ಇಲಾಖೆಯ ಮುಖ್ಯ ಉದ್ದೇಶ ಆಗಿರ್ತದೆ. ಮಕ್ಕಳಲ್ಲಿನ ಸಾವು, ಅನಾರೋಗ್ಯ, ಅಪೌಷ್ಟಿಕತೆ ಮತ್ತು ಶಾಲಾ ಬಿಡುವಿಕೆ ಅಂದರೆ ಡ್ರಾಪ್ಔಟ್, ಸ್ಕೂಲ್ ಡ್ರಾಪ್ಔಟ್ಸನ್ನು ಕೂಡ ನಾವು ಕಡಿಮೆ ಮಾಡೋಕ್ಕೆ ಒಂದು ಇಲಾಖೆ ಆಬ್ಜೆಕ್ಟಿವ್ ಆಗಿರ್ತದೆ. ಆರೋಗ್ಯ ಮತ್ತು ಪೌಷ್ಟಿಕತೆ ಶಿಕ್ಷಣವನ್ನು ನೀಡುವುದರ ಮುಖಾಂತರ ತಾಯಂದಿರಲ್ಲಿ ಮತ್ತು ಮಕ್ಕಳ ಆರೋಗ್ಯ ಮತ್ತು ಅಪೌಷ್ಟಿಕತೆಯ ಅಗತ್ಯಗಳನ್ನು ಸರಿಯಾಗಿ ನೋಡಿಕೊಳ್ಳುವ ಸಾಮರ್ಥ್ಯವನ್ನು ಹೆಚ್ಚಿಸುವುದು ಕೂಡ ನಮ್ಮ ಇಲಾಖೆಯ ಉದ್ದೇಶ ಆಗಿರ್ತದೆ. ನಮ್ಮಲ್ಲಿ 11-18 ವರ್ಷದ ಪ್ರಾಯಪೂರ್ವ ಬಾಲಕಿಯರ ಕೂಡ ನಮ್ಮ ಫಲಾನುಭವಿಗಳಾಗುವುದು. ಇವರ ಆ ಸಬಲೀಕರಣಕ್ಕಾಗಿ ಆರೋಗ್ಯ ಮತ್ತು ಪೌಷ್ಟಿಕತೆ ಮತ್ತು ಕೌಶಲ್ಯ ಆಧಾರಿತ ಶಿಕ್ಷಣ ನೀಡುವುದು ಕೂಡ ನಮ್ಮ ಇಲಾಖೆಯ ಉದ್ದೇಶ. ನಮ್ಮಲ್ಲಿ ಬಾಲ್ಯವಿವಾಹ ನಡೀತಿದೆ, ಅದನ್ನು ಬಾಲ್ಯವಿವಾಹವನ್ನು ತಡೆಗಟ್ಟಲು ಮತ್ತು ಬಾಲ್ಯವಿವಾಹದಿಂದ ಆಗುವ ಪರಿಣಾಮಗಳ ಬಗ್ಗೆ ಅರಿವು ಮೂಡಿಸುವುದು ಮತ್ತು ಹೆಣ್ಣು ಮಗುವಿನ ವಿರುದ್ಧವಾದ ಪಕ್ಷಪಾತವನ್ನು ಹೋಗಲಾಡಿಸುವಂಥದ್ದು,
ಮತ್ತು ಇಳಿತಿರುವ ಲಿಂಗ ಪ್ರಮಾಣವನ್ನು ಸರಿಪಡಿಸೋದು ಮತ್ತು ಸಾಮಾಜಿಕ ಪಿಡುಗುಗಳ ನಿರ್ಮಾಲನೆ ಕೂಡ ನಮ್ಮ ಇಲಾಖೆ ಒತ್ತು ಕೊಟ್ಟು ಅದನ್ನು ಶ್ರಮಣ ಮಾಡಲು ಶ್ರಮ ಪಡ್ತಿದೆ. ಇದು ಕೂಡ ನಮ್ಮ ಇಲಾಖೆಯ ಉದ್ದೇಶ ಆಗಿದೆ. ಮಹಿಳೆಯರು ಮತ್ತು ಮಕ್ಕಳ ಕಳ್ಳ ಸಾಗಾಣಿಕೆಯನ್ನು ತಡೆಗಟ್ಟೋದು ಕೂಡ ನಮ್ಮ ಇಲಾಖೆಯ ಉದ್ದೇಶ ಆಗಿದೆ. ಮತ್ತು ಮಹಿಳೆಯರ ಆರ್ಥಿಕ, ಸಾಮಾಜಿಕ ಮತ್ತು ರಾಜಕೀಯ ಸಬಲೀಕರಣಕ್ಕಾಗಿ ಇಲಾಖೆ ಹೆಚ್ಚು ಒತ್ತು ಕೊಟ್ಟು ಕೆಲಸ ನಿರ್ವಹಿಸ್ತಾ ಇರ್ತದೆ. ಮತ್ತು ನಮ್ಮ ಇಲಾಖೆಯಲ್ಲಿ ಮತ್ತು ಪ್ರತ್ಯೇಕವಾದ ಒಂದು ನಿರ್ದೇಶನಾಲಯ ಅಂದರೆ ಈ ವಿಕಲಚೇತನ ಮತ್ತು ಹಿರಿಯ ನಾಗರಿಕರ ಕಲ್ಯಾಣ ಇಲಾಖೆ ಅಂತ ಇದೆ. ಅವರ ಕೂಡ ಅಂದರೆ ವಿಕಲಚೇತನ ಆ ನಿರ್ದೇಶನಾಲಯದ ಮುಖಾಂತರ ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಕಲ್ಯಾಣವನ್ನು ನಿಶ್ಚಯಪಡಿಸುವುದು ಕೂಡ ಉದ್ದೇಶ ಆಗಿದೆ. ಇದು ನಮ್ಮ ಇಲಾಖೆಯ ಮುಖ್ಯವಾದ ಉದ್ದೇಶಗಳು ಆಗಿದೆ. ಸಮಗ್ರ ಶಿಶು ಅಭಿವೃದ್ಧಿ ಯೋಜನೆ ICDS ಸೇವಾ ಸೌಲಭ್ಯಗಳಂತೇಳಿ ಸೇವೆಗಳಂತ 6 ಕ್ಯಾಟಗರೈಸ್ ಇದೆ. ಒಂದು ನಮ್ಮ ಉದ್ದೇಶ ಏನಂದರೆ ಮಕ್ಕಳಲ್ಲಿ ಅಪೌಷ್ಟಿಕತೆ ಹೋಗಲಾಡಿಸುವಂಥ ಉದ್ದೇಶ. ನಮ್ಮ ಇಲಾಖೆಯಲ್ಲಿ ಪೂರಕ ಪೌಷ್ಟಿಕ ಆಹಾರ ಅನ್ನೋ ಒಂದು ಸೇವೆಯನ್ನು ಒದಗಿಸ್ತೀವಿ. ಅದರಲ್ಲಿ ಮೇಯ್ನಾಗಿ 6 ವರ್ಷದ ಮಕ್ಕಳು, ಗರ್ಭಿಣಿ ಮತ್ತು ಕಿಶೋರಿಯರು ಈ ಫಲಾನುಭವಿಗಳಾಗಿರ್ತಾರೆ. ಇದನ್ನು ನಾವು ಅಂಗನವಾಡಿಯಲ್ಲಿ ನಮ್ಮ ಅಂಗನವಾಡಿ ಕಾರ್ಯಕರ್ತೆ ಮತ್ತು ಸಹಾಯಕಿಯರು ಇರ್ತಾರೆ, ಅವ್ರ ಮುಖಾಂತರ ಈ ಪೂರಕ ಪೌಷ್ಟಿಕ ಆಹಾರವನ್ನು ಮಕ್ಕಳಿಗೆ ಮತ್ತು ತಾಯಂದಿರಿಗೆ ನೀಡುವ ಮುಖಾಂತರ ಅವರಲ್ಲಿನ ಪೌಷ್ಟಿಕತೆ ಮಟ್ಟವನ್ನು ವೃದ್ಧಿಸುವಂಥ ಒಂದು ಸೇವೆ ಅಂದರೆ ನಮ್ಮ ICDS ಮುಖ್ಯವಾದ ಸೇವೆ. ಮತ್ತು ಮುಖ್ಯವಾಗಿ ಶಾಲಾ ಪೂರ್ವ ಶಿಕ್ಷಣ ಅಂದ್ಬಿಟ್ಟು ಒಂದು ಸೇವೆ. ಇದು ಶಾಲಾ ಪೂರ್ವ ಶಿಕ್ಷಣ ಅಂದರೆ ನಮ್ಮದು 3 ವರ್ಷದಿಂದ 6 ವರ್ಷದ ಮಕ್ಕಳು ಅಂಗನವಾಡಿಗೆ ಬಂದು ಅಂಗನವಾಡಿಯಲ್ಲಿ ಕಾಲ ಅಂದರೆ ವೀಕ್ಲಿ ಒಂದು ಸಣ್ಣ ಒಂದು ಟೈಮ್ ಟೇಬಲ್ ಇರುತ್ತೆ. ಆ ಮಕ್ಕಳಿಗೆ ಶಾಲಾ ಪೂರ್ವ ಶಿಕ್ಷಣವನ್ನು ಹೇಳಿಕೊಡುವ ಮುಖಾಂತರ ಅವನ್ನು ಶೈಕ್ಷಣಿಕವಾಗಿ, ಬೌದ್ಧಿಕವಾಗಿ ಡೆವಲಪ್ ಮಾಡಿ ಮುಂದಿನ ಅವರ ಎಜುಕೇಷನ್ಗೆ ಸಹಕಾರಿಯಾಗೋದು. ಇದು ಮುಖ್ಯವಾದ ನಾವು ICDS ಒತ್ತು ಕೊಡ್ತಿರೋವಂಥ ಒಂದು ಸೇವೆ. ಅಂದರೆ ಇದರಲ್ಲಿ ನಮ್ಮಲ್ಲಿ ಯಾರು ಅಂಗನವಾಡಿ ಅಂದರೆ 3 ವರ್ಷದ ಅಂದರೆ 6 ತಿಂಗಳಿಂದ 3 ವರ್ಷದ ಮಕ್ಕಳು ಕೂಡ ನಮ್ಮ ಫಲಾನುಭವಿಗಳು. ಅವರಿಗೆ ನಮ್ಮ ಸರ್ಕಾರ ನಿಗದಿಪಡಿಸಿರುವಂಥ ಏನು ಪೂರಕ ಪೌಷ್ಟಿಕ ಆಹಾರವನ್ನು ನಾವು ಮನೆ ಮನೆಗೆ ವಿತರಣೆ ಮಾಡ್ತೀವಿ. ಮಿಕ್ಕಿದ್ದು ಅಂದರೆ 3 ವರ್ಷದಿಂದ 6 ವರ್ಷದ ಮಕ್ಕಳು ಅಂಗನವಾಡಿಯಲ್ಲಿ ಶಾಲಾ ಪೂರ್ವ ಶಿಕ್ಷಣ ಕೊಟ್ಟು ಮಧ್ಯಾಹ್ನ ಸರ್ಕಾರ ನಿಗದಿಪಡಿಸಿರುವ ದರದಂತೆ ಜಿಲ್ಲಾಧಿಕಾರಿಗಳು ಒಂದು ಮೆನು ಫಿಕ್ಸ್ ಮಾಡಿರ್ತಾರೆ. ಆ ಮೆನು ಅಂತೆ ವೀಕ್ಲಿ ಅಂದರೆ ವೀಕ್ಲಿ ಅವ್ರಿಗೆ ಯಾವ್ಯಾವ ಮೆನು ಅಂದರೆ ಅಡುಗೆ ತಯಾರಿಸಿ ಮಕ್ಕಳಿಗೆ ಉಣಬಡಿಸಬೇಕು ಎಂಬ ಒಂದು ಮುಖಾಂತರ ಕಚೇರಿಯಿಂದ ಅವ್ರಿಗೆ ಮಾಹಿತಿ ಕೊಟ್ಟಿರ್ತೀವಿ. ಅದರಂತೆ ಪ್ರತಿನಿತ್ಯ ಅವರು ಆಹಾರವನ್ನು ಸಿದ್ಧಪಡಿಸಿ ಮಧ್ಯಾಹ್ನ ಮಕ್ಕಳಿಗೆ ಆಹಾರ ಕೊಟ್ಟು ಮಲಗಿಸಿ ಮತ್ತು 4 ಗಂಟೆಗೆ ಅವ್ರು ಮನೆಗೆ ಹೋಗ್ತಾರೆ. ಇದು ಶಾಲಾ ಪೂರ್ವ ಶಿಕ್ಷಣಕ್ಕೆ ಅತಿ ಹೆಚ್ಚಾಗಿ ನಾವು ಆದ್ಯತೆಯನ್ನು ನೀಡ್ತಿದ್ದೀವಿ. 6 ವರ್ಷದ ಒಳಗಿನ ಮಕ್ಕಳು ಮತ್ತು ಗರ್ಭಿಣಿಯರಿಗೆ ಕಾಲಕಾಲಕ್ಕೆ ಅವ್ರಿಗೆ ಚುಚ್ಚುಮದ್ದು ನೀಡುವಂಥದ್ದು ಮತ್ತು ಇದನ್ನು ನಮ್ಮ ಅಂಗನವಾಡಿಯಲ್ಲಿ ಬಂದು ಆರೋಗ್ಯ ಇಲಾಖೆ ಮತ್ತು ನಮ್ಮ RBSP ಟೀಮ್ ಅವರು ಬಂದು ಎಲ್ಲ ಮಕ್ಕಳ ಮತ್ತು ತಾಯಂದಿರ ಆರೋಗ್ಯ ತಪಾಸಣೆ ಮಾಡಿ ಚುಚ್ಚುಮದ್ದನ್ನು ನೀಡಿ ಅವರಿಗೆ ನಾವು ಅವೇರ್ನೆಸ್ ಮಾಡ್ತಿದ್ವಿ. ಉತ್ತರ ಮತ್ತು ಯಲಹಂಕ ತಾಲೂಕು ವ್ಯಾಪ್ತಿಯಲ್ಲಿ ಒಟ್ಟು 36 ಅಪೌಷ್ಟಿಕತೆಯಿಂದ ಬಳಲುತ್ತಿರುವ ಮಕ್ಕಳನ್ನ ನಾವು ಕೂಡಿಸಿದ್ವಿ. ಅವರಿಗೆ NRC ಅಂದರೆ ರಿಹಾಬಿಲಿಟೇಷನ್ ಸೆಂಟರ್ಸ್ ಅಂತ ಇರುತ್ತೆ ನಮ್ಮ ಬೆಂಗಳೂರಲ್ಲಿ ಇಂದಿರಾ ಗಾಂಧಿ ಹಾಸ್ಪಿಟಲ್ಲು, ಅಲ್ಲಿಗೆ ಅಪೌಷ್ಟಿಕತೆಯಿಂದ ಬಳುವಂಥ ಮಕ್ಕಳನ್ನ ಅಲ್ಲಿಗೆ ರೆಫರ್ ಮಾಡಿ ಅಲ್ಲಿಗೆ ಅವರಿಗೆ ಉಚಿತವಾಗಿ ಆರೋಗ್ಯ ತಪಾಸಣೆ ಮಾಡಿ ಅವ್ರನ್ನ ಅಪೌಷ್ಟಿಕತೆಯಿಂದ ಸಾಧಾರಣ ಮಕ್ಕಳು ಮಾಡಲಿಕ್ಕೆ ನಾವು ಇಲಾಖೆಯು ಶ್ರಮಿಸ್ತೇವೆ. ಅಂದರೆ ನಮ್ಮ ಜಂಟಿಯಾಗಿ ಆರೋಗ್ಯ ಇಲಾಖೆ ಮತ್ತು ನಮ್ಮ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಜಂಟಿಯಾಗಿ ಈ ಕಾರ್ಯದಲ್ಲಿ ಪ್ರವೃತ್ತಾಗಿದೆ. ಈ ಮಕ್ಕಳು ಕೂಡ ನಮ್ಮ ಅಂಗನವಾಡಿ ಕೇಂದ್ರದ ಮುಖಾಂತರ ಪೂರಕ ಪೌಷ್ಟಿಕ ಆಹಾರವನ್ನು ವಿತರಣೆ ಮಾಡಲಾಗ್ತದೆ. ಅಂದರೆ ಇವರು ಅಪೌಷ್ಟಿಕತೆಯಿಂದ ಬಳಲುತ್ತಿರೋದ್ರಿಂದ ಇವರಿಗೆ ಹೆಚ್ಚಾಗಿ ಪ್ರೋಟೀನ್ಸು ಮತ್ತು ಕ್ಯಾಲರೀಸು ಉಳ್ಳಂಥ ಆಹಾರವನ್ನು ನೀಡಬೇಕಾಗ್ತದೆ. ಇದಕ್ಕೆ ಕೂಡ ನಮ್ಮ ಕೇಂದ್ರ ಸರ್ಕಾರ ಈ ಮಾರ್ಗಸೂಚಿಯನ್ನು ನೀಡಿದೆ. ಪ್ರತಿದಿನ 9:00 ಮಕ್ಕಳನ್ನ ಬರಮಾಡಿಕೊಳ್ಳುತ್ತೇನೆ. ಸರ್ಕಾರದ ಯೋಜನೆಗಳಾಗಿರ್ತಕ್ಕಂಥ ಮಾತೃವಂದನೆ ಯೋಜನೆಯನ್ನು ನಾವು ಅರ್ಜಿಯನ್ನ ಸ್ವೀಕರಿಸುತ್ತೇವೆ. ಆ ಫಲಾನುಭವಿಗಳಿಂದ ನಾವು ಪ್ರತಿದಿನ ಅರ್ಜಿಗಳನ್ನು ತಗೊಂಡು ನಮ್ಮ ಇಲಾಖೆಗೆ ಸಲ್ಲಿಸುತ್ತೇವೆ. ನಂತರದಲ್ಲಿ ಪ್ರತಿ ತಿಂಗಳು 1-5 ಒಳಗಾಗಿ ನಾವು 6 3 ವರ್ಷದ ಒಳಗಡೆ ಮಕ್ಕಳಿಗೆ THR ಅಂತ ನಮ್ಮ ಇಲಾಖೆಯಿಂದ ದೊರಕಿಸಿಕೊಡತಕ್ಕಂಥ ಆಹಾರವನ್ನು ನಾವು ಮನೆಗೆ ವಿತರಣೆ ಮಾಡುತ್ತೇವೆ. ಆ ಆಹಾರಗಳು 1 ಪುಷ್ಟಿ 2.5
ಒಂದು 750 ಗ್ರಾಂ ಸಕ್ಕರೆ, 1 ಕೆಜಿ ಬೆಲ್ಲ, ಹಾಲಿನ ಪೌಡರು 300 ಗ್ರಾಮ್ ನಾವು ಮನೆಗೆ ವಿತರಣೆ ಮಾಡುತ್ತೇವೆ. ಇಷ್ಟು ಸರ್ಕಾರದಿಂದ ಬರ್ತಕ್ಕಂಥ ಸೌಲಭ್ಯಗಳನ್ನ ನಾವು ಕೇಂದ್ರದಲ್ಲಿ ನಿರ್ವಹಿಸುತ್ತೇವೆ. ಚಟುವಟಿಕೆಗಳಾಗಿರ್ತಕ್ಕಂತ ಬೆಳಿಗ್ಗೆ ನಾವು ಶಿರಭಾಗ್ಯ ಯೋಜನೆ ಅಡಿಯಲ್ಲಿ ನಾವು ಮಕ್ಕಳಿಗೆ ಬೆಳಗಿನ ಉಪಹಾರ ಆಗಿ ಹಾಲನ್ನ ವಿತರಣೆ ಮಾಡುತ್ತೇವೆ. ನಂತರದಲ್ಲಿ ನಮ್ಮ ಇಲಾಖೆಯಿಂದ ದೊರಕಿಸಿಕೊಡ್ತಕ್ಕಂತ ಚಕ್ಕಿಯನ್ನ ನಾವು ವಿತರಣೆ ಮಾಡುತ್ತೇವೆ. ನಂತರ ಮಧ್ಯಾಹ್ನದ ಉಪಹಾರವನ್ನು ನಮ್ಮ ಇಲಾಖೆಯಿಂದ ಉಚಿ ಊಟವಾಗಿ ತಯಾರ ಮಾಡಿ ನಾವು ಮಕ್ಕಳಿಗೆ ವಿತರಣೆ ಮಾಡುತ್ತೇವೆ. ಮಕ್ಕಳಿಗೆ ಕ್ರಿಯಾತ್ಮಕ ಚಟುವಟಿಕೆಗಳಾಗಿರ್ತಕ್ಕಂತ ನಾವು ಒಳಗಡೆ ಅಭಿನಯ ಗೀತೆಯನ್ನ ಹೇಳ್ಕೊಡ್ತೀವಿ. ಕಲ್ಲುಗಳಿಂದ ಬೇರ್ಪಡಿಸತಕ್ಕಂತಹ ಆಟ ಆಗಿರ್ಬೋದು, ದಾರದಲ್ಲಿ ಮಕ್ಕಳಿಗೆ ಗುಂಡನ್ನ ಕೊಣಿಸ್ತಕ್ಕಂತಹ ಆಟ ಆಗಿರ್ಬೋದು, ಆರೋಗ್ಯವಾಗಿರ್ತಕ್ಕಂತ ಮಗು ಆಗ್ಲಿ ಅನ್ನೋದೊಂದು ಉದ್ದೇಶದಿಂದ ನಾವು ಮಕ್ಕಳಿಗೆ ಚಟುವಟಿಕೆಗಳನ್ನ ಮಾಡಿಸ್ತೇವೆ. ನಂತರದಲ್ಲಿ ಮಧ್ಯಾಹ್ನ ಉಪಹಾರ ಆದ್ಮೇಲೆ ಮಕ್ಕಳಿಗೆ ಇಲ್ಲೇ ಮಲಗಿಸ್ತೇವೆ. ಮಲಗಿಸ್ಬಿಟ್ಟು 3:30 ನಾವು ಮಕ್ಕಳಿಗೆ ಹೊರಾಂಗಣ ಆಟ ಅಂತ ಹೇಳಿ ಶಾಲಾ ಆವರಣದ ಹೊರಗಡೆ ನಾವು ಮಕ್ಕಳಿಗೆ ಆಟವನ್ನ ಆಡಿಸ್ತೇವೆ. ಶಿರಭಾಗ್ಯ ಯೋಜನೆ ಅಡಿಯಲ್ಲಿ ಮಕ್ಕಳಿಗೆ ಪ್ರತಿನಿತ್ಯ 150 ml ಹಾಲು, ಅಂದರೆ ಕ್ಷೀರಭಾಗ್ಯ ಯೋಜನೆಯಡಿ ಪ್ರತಿನಿತ್ಯ ನಾವು ಕೇಂದ್ರದಲ್ಲಿ ಅವರಿಗೆ ಹಾಲನ್ನು ತಯಾರಿಸಿ ಕುಡಿಲಿಕ್ಕೆ ನಮ್ಮ ಮಕ್ಕಳಿಗೆ ನಮ್ಮ ಕಾರ್ಯಕರ್ತರು ಮತ್ತು ಸಹಾಯಕಿಯರು ಕೊಡ್ತಾರೆ. ಭಾಗ್ಯಲಕ್ಷ್ಮಿ ಯೋಜನೆ ಅಂತ ಬಾಂಡ್ ಬರ್ತಾ ಇತ್ತು, ಇವಾಗ ನಮಗೆ ಸುಕನ್ಯಾ ಸಮೃದ್ಧಿ ಯೋಜನೆ ಅಂತ ಮಾಡಿದರೆ ಆ ಯೋಜನೆಯನ್ನು ನಾವು ಜನಗಳಿಗೆ ತಲುಪಿಸುವ ಒಂದು ವ್ಯವಸ್ಥೆಯನ್ನು ಮಾಡ್ತಾ ಇದ್ದೀವಿ. ನಮ್ಮ ಕೇಂದ್ರ ಸುತ್ತಮುತ್ತ ಬಡ ಕುಟುಂಬಗಳು ಇರೋದ್ರಿಂದ ಅವರಿಗೆ ಒಂದು ಅನುಕೂಲ ಆಗಲಿ ಅಂತ ನಾವು ಪ್ರತಿ ತಿಂಗಳು 2 ಚಟುವಟಿಕೆಗಳನ್ನ ಮಾಡ್ತಾ ಇದ್ದೀವಿ. ತುಂಬಾ ಸಹಾಯ ಆಗುತ್ತೆ ಅಂತ ಜನಗಳಿಂದನೂ ನಾವು ಮನೆ ಭೇಟಿ ಮಾಡಿದಾಗ ಅವರಿಂದ ನಮಗೆ ಸಲಹೆ ಸಿಕ್ಕಿದೆ. ಇದರಿಂದಾಗಿ ನಾವು ಸರ್ಕಾರಕ್ಕೆ ತುಂಬಾ ಕೃತಜ್ಞತೆಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅವರು ಕೂಡ ನಮ್ಮ ಅಂಗನವಾಡಿ ಮತ್ತು ಸಹಾಯಕಿ ಕೂಡ ಒಂದು ಫಲಾನುಭವಿ. ಅವರು ಕೂಡ ಸರ್ಕಾರ 21 ರೂಪಾಯಿ ಅವರು ಕೂಡ ನಿಗದಿಪಡಿಸಿದೆ. ಅದರಲ್ಲಿ ಅವರು ಕೂಡ ಪೂರಕ ಪೌಷ್ಟಿಕ ಆಹಾರ ಪಡೀಲಿಕ್ಕೆ ಅರ್ಹರಿದೆ. ಅವರು ಕೂಡ ಅಂಗನವಾಡಿಯಲ್ಲಿ ಆಹಾರವನ್ನು ಸಿದ್ಧಪಡಿಸಿ ಅವರು ಕೇಂದ್ರದಲ್ಲಿ ಅವರು ಊಟ ಮಾಡಬೇಕು ಅನ್ನೋ ಒಂದು ಉದ್ದೇಶ. ಸೃಷ್ಟಿ ಯೋಜನೆಯಲ್ಲಿ ನಮ್ಮ ಅಂಗನವಾಡಿಯಲ್ಲಿ ಬರುವಂಥ ಎಲ್ಲ ಫಲಾನುಭವಿಗಳಿಗೆ ಮೊಟ್ಟೆಯನ್ನು ವಿತರಣೆ ಮಾಡ್ತೀವಿ. ವಾರಕ್ಕೆ 2 ಮೊಟ್ಟೆ, ಅಂದರೆ ಈಗ 3 ವರ್ಷದಿಂದ 6 ವರ್ಷದ ಒಳಗಿನ ನಮ್ಮ ಏನು ಮಕ್ಕಳು ಅಂಗನವಾಡಿಗೆ ಬರ್ತಾರೆ ಅವರಿಗೆ ನಾವು ವಾರಕ್ಕೆ 2 ದಿನ ಮೊಟ್ಟೆಯನ್ನು ಕೊಡ್ತೀವಿ. ಅಪೌಷ್ಟಿಕತೆಯಿಂದ ಬಳಲ್ತಿರೋಂಥ ಮಕ್ಕಳಿಗೆ ಪ್ರತಿನಿತ್ಯ ನಾವು ಮೊಟ್ಟೆ ಕೊಡ್ತೀವಿ. ಮತ್ತು ಗರ್ಭಿಣಿ ಮತ್ತು ಬಾಣಂತಿಯರಿಗೆ ಪ್ರತಿನಿತ್ಯ ಒಂದೊಂದು ಮೊಟ್ಟೆ ಕೊಡ್ತೀವಿ. ಇದು ನಮ್ಮ ಇಲಾಖೆಯಿಂದ ಈ ಸೃಷ್ಟಿ ಯೋಜನೆಯಡಿ ಅವ್ರನ್ನ ಪೌಷ್ಟಿಕ ಮಟ್ಟವನ್ನು ವೃದ್ಧಿಸಬೇಕು ಅನ್ನೋ ಉದ್ದೇಶದಿಂದ ಈ ಯೋಜನೆ ಜಾರಿಗೆ ತಂದಿದ್ದಾರೆ. ಇದು ಯಶಸ್ವಿಯಾಗಿ ಜಾರಿಗೆ ಆಗ್ತಿದೆ. ಕೋವಿಡ್ ಟೈಮಲ್ಲಂತೂ ಈ ಮೊಟ್ಟೆ ಅನ್ನೋದು ಎಲ್ಲ ಫಲಾನುಭವಿಗಳು ಇದನ್ನು ಉಪಯೋಗಪಡಿಸ್ಕೊಂಡಿದೆ. ಯಶಸ್ವಿಯಾಗಿ ನಮ್ಮ ಇಲಾಖೆ ಅನುಷ್ಠಾನಗೊಳಿಸ್ತಿರುವಂಥ ಯೋಜನೆ ಅಂತಂದರೆ ಭಾಗ್ಯಲಕ್ಷ್ಮಿ ಯೋಜನೆ. ಯಡಿಯೂರಪ್ಪಜಿಯವರು ಮುಖ್ಯಮಂತ್ರಿಯಾಗಿದ್ದ ಸಂದರ್ಭದಲ್ಲಿ ಈ ಯೋಜನೆಯನ್ನು ಜಾರಿಗೆ ತಂದಿರ್ತಾರೆ. ಪ್ರಸ್ತುತ 2020 ಮತ್ತು 2021 ಇದು ಆಡಳಿತಾತ್ಮಕ ಒಂದು ಕಾರಣಗಳಿಂದ ಸುಕನ್ಯಾ ಸಮೃದ್ಧಿ ಯೋಜನೆಯಾಗಿ ಮಾರ್ಪಟ್ಟಿದೆ. ಅಂದರೆ ಭಾಗ್ಯಲಕ್ಷ್ಮಿ ಯೋಜನೆ ಈ ಯೋಜನೆಯಡಿಯಲ್ಲಿ ಅನುಷ್ಠಾನಗೊಳಿಸಲಾಗ್ತಿದೆ. ಇದು ಒಟ್ಟು 2 ಹೆಣ್ಣುಮಕ್ಕಳು ಈ ಯೋಜನೆಯನ್ನು ಪಡೀಲಿಕ್ಕೆ ಅರ್ಹರಿದ್ದಾರೆ. ಈಗ ಪ್ರಸ್ತುತ ನಾವು ಪ್ರತಿ ಮಗುವಿಗೆ, ಅಂದರೆ ಪ್ರತಿ BPL ಕಾರ್ಡ್ ಹೊಂದಿರುವಂಥ ಕುಟುಂಬಗಳ 2 ಹೆಣ್ಣು ಮಕ್ಕಳಿಗೆ ಸೇವೆಯನ್ನು ಒದಗಿಸ್ತಿದ್ದೀವಿ. ಇದರಲ್ಲಿ
ಪ್ರತಿ ಮಗುವಿಗೆ ಪ್ರತಿ ವರ್ಷ ನಾವು 3,000 ಒಟ್ಟು 15 ವರ್ಷದವರೆಗೆ ಈ 3,000 ಅವರ ಖಾತೆಗೆ ಇಲ್ಲ ಸರ್ಕಾರ ಅಂದರೆ ನಮ್ಮ ಸರ್ಕಾರದಿಂದ 3,000 ಜಮಾ ಆಗುತ್ತೆ. ಒಟ್ಟು ಇವರು 18 ವರ್ಷದ ತನಕ ಠೇವಣಿ ಇಡಲಾಗುತ್ತೆ, ಒಟ್ಟು 45,000 ಆಗುತ್ತೆ. ಮತ್ತು ತದನಂತರ ಅವರು 21 ವರ್ಷ ಅವಧಿ ಪೂರ್ಣಗೊಂಡ ನಂತರ ಈ ಯೋಜನೆಯಡಿ ಒಂದು ಫಲಾನುಭವಿ 1,27,000 ನೀಡಲಾಗುತ್ತೆ. ಮಾತೃವಂದನಾ ಯೋಜನೆಯಿಂದ ನನಗೆ ಮಗುವಿಗೆ 5,000 ಸರ್ಕಾರದಿಂದ ನೀಡಲಾಗಿದೆ ಮತ್ತು ನಮಗೆ ಅದರಿಂದ ಸೌಲಭ್ಯ ಪಡೆದಿದ್ದೇವೆ. ಅಂಗನವಾಡಿ ಕೇಂದ್ರದಿಂದಲೂ ತುಂಬ ಉಪಯೋಗವಾಗಿದೆ ಮತ್ತು ಸೌಲಭ್ಯವಾಗಿದೆ, ಅದರಿಂದ ತುಂಬ ಅನುಕೂಲವನ್ನು ಪಡೆದಿದ್ದೇವೆ. ವಂದನೆಗಳು. ಗ್ರಾಮಾಂತರ ಮತ್ತು ಹಿಂದುಳಿದ ಪ್ರದೇಶಗಳ ಹೆಣ್ಣು ಮಕ್ಕಳ ಶಿಕ್ಷಣವನ್ನು ಪ್ರೋತ್ಸಾಹಿಸುವ ಒಂದು ನಿಟ್ಟಿನಲ್ಲಿ ಮತ್ತು ಶಾಲಾ ಬಿಡುವ ಹೆಣ್ಣು ಮಕ್ಕಳ ಸಂಖ್ಯೆಯನ್ನು ಕಡಿಮೆ ಮಾಡುವ ಒಂದು ದೃಷ್ಟಿಕೋನದಿಂದ ಇಲಾಖೆ ವತಿಯಿಂದ ನಾವು ಇದನ್ನು ವಸತಿ ನಿಲಯಗಳನ್ನು ನಾವು ನಡೆಸ್ತೀವಿ ಯಶಸ್ವಿಯಾಗಿ. ಬಹಳ ಪ್ರಮುಖವಾಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಏನಿದೆಯಲ್ಲ, ಬಹಳ ಪ್ರಾಮುಖ್ಯತೆಯನ್ನು ಪಡೆದಿರ್ತಕ್ಕಂಥ ಇಲಾಖೆ. ಇದರಲ್ಲಿ ನಮ್ಮ ಹೆಣ್ಣು ಮಕ್ಕಳ ಸಬಲೀಕರಣವನ್ನು ಮಾಡೋ ದೃಷ್ಟಿಯಿಂದ ಸರ್ಕಾರ ಅವರಿಗೆ ಏನು ಸಂಘಗಳನ್ನು ಮಾಡಿರ್ತಾರೆ, ಸ್ತ್ರೀ ಶಕ್ತಿ ಸಹಾಯ ಸಂಘಗಳನ್ನು ಗುಂಪುಗಳನ್ನು ಮಾಡಿರ್ತಾರೆ, ಅವರಿಗೆ ಸಹಾಯಧನವನ್ನು ಪ್ರಾರಂಭಿಕವಾಗಿ ಕೊಡ್ತಕ್ಕಂಥದ್ದು ಕೊಡ್ತಾ ಕೆಲಸವನ್ನು ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಅದಾದಮೇಲೆ ಆ ಭಾಗದ ಬ್ಯಾಂಕ್ಗಳೇನಿರ್ತವೆ ಸಹಕಾರಿ ಸಂಘಗಳು, ಅವರ ಅನುಕೂಲಕ್ಕೆ ತಕ್ಕಂಗೆ 5 ಲಕ್ಷ ರೂಪಾಯಿಂದ 10 ಲಕ್ಷ ರೂಪಾಯಿಗಳು ಕೂಡ ಕೊಟ್ಟು ಜೊತೆಯಲ್ಲಿ ಸರ್ಕಾರದಿಂದ ಸುತ್ತು ನಿಧಿಯನ್ನು ಕೊಟ್ಟು ಅವರು ಸ್ವಾವಲಂಬಿಗಳನ್ನಾಗಿ ಬದುಕೋದಕ್ಕೆ ಈ ಒಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಸಾಕಷ್ಟು ಸವಲತ್ತುಗಳನ್ನು ಕೊಡ್ತಾ ಇದ್ದೀವಿ. ಉದ್ಯೋಗಿನಿ ಸ್ಕೀಮ್ಗಳಲ್ಲಿ ಕೊಡ್ತಾ ಇದ್ದೀವಿ. ಯಶಸ್ವಿನಿ ಸ್ಕೀಮ್ ಇರಲಿಲ್ಲ, ಮತ್ತೆ ಈ ಸರಿ ನಮ್ಮ ಸರ್ಕಾರ ಅದನ್ನು ಪ್ರಾರಂಭವನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಮತ್ತು ಈ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಪ್ರಬಲ ಆದಮೇಲೆ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾಗಿದ್ದಾಗ ಮತ್ತು ನಮ್ಮ ಹಾಲಿ ಸರ್ಕಾರದಲ್ಲೂ ಕೂಡ ಫಲಾನುಭವಿಗಳನ್ನು ಕೊಡಬೇಕಾದ್ರೆ ನಿವೇಶನ ಇರ್ಬೋದು, ಮನೆ ಇರ್ಬೋದು, ಹೆಣ್ಣು ಮಕ್ಕಳಿಗೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥದ್ದು. ಮತ್ತು ಏನು ಹೆಣ್ಣು ಮಕ್ಕಳು ಹುಟ್ಟೋದೇ ಶಾಪ ಅನ್ನತಕ್ಕಂಥ ಸಂದರ್ಭದಲ್ಲಿ ನಮ್ಮ ಸರ್ಕಾರ ಭಾಗ್ಯಲಕ್ಷ್ಮಿ ಬಾಂಡ್ಗಳನ್ನು ಕೊಟ್ಟು ಆ ಹೆಣ್ಣು ಮಕ್ಕಳ ಹೆಸರಲ್ಲಿ ಡೆಪಾಸಿಟನ್ನು ಮಾಡಿ ಅಂದರೆ ಬಾಂಡನ್ನು ಇಟ್ಟು ಅವರಿಗೆ ಮದುವೆ ಸಂದರ್ಭದಲ್ಲಿ ಅದನ್ನು ವಿತರಣಾ ಮಾಡ್ಕೊಳ್ತಕ್ಕಂಥದ್ದು ಮತ್ತು ಅದಕ್ಕೆ ಮೊದಲು ವಿದ್ಯಾಭ್ಯಾಸ ಕೊಡ್ತಕ್ಕಂಥ ಕೆಲಸವನ್ನು ಕೂಡ ನಾವು ಮಾಡಿರ್ತಕ್ಕಂಥದ್ದು. ಮತ್ತು ನಿಮ್ಗೆ ಗೊತ್ತಿರೋ ಹಾಗೆ ಅಂಗನವಾಡಿ ಮಕ್ಕಳಿಗೆ ಇವತ್ತು ಎಲ್ಲ ಕಡೆ ಕೂಡ ಅಂಗನವಾಡಿ ಕೇಂದ್ರಗಳನ್ನು ಮಾಡಿದ್ದೀವಿ. ಸರ್ಕಾರದಿಂದ ಅವ್ರಿಗೆಲ್ಲರಿಗೂ ಕೂಡ ಉಚಿತವಾಗಿ ಆ ಮಕ್ಕಳಿಗೆ ಯೂನಿಫಾರಮ್ ಇರ್ಬೋದು, ಅವ್ರ ಪ್ರತಿನಿತ್ಯ ಊಟದ ವ್ಯವಸ್ಥೆ ಇರ್ಬೋದು, ಆಟೋಪಕರಣಗಳಿರ್ಬೋದು, ಮೊಟ್ಟೆ ಹಾಲನ್ನು ಕೊಡೋದ್ರಿಂದ ಕೂಡ ಮಕ್ಕಳ ಪೌಷ್ಟಿಕ ಆಹಾರವನ್ನು ಕೊಟ್ಟು ಅವರಿಗೆ ಪ್ರಾರಂಭಿಕವಾಗಿಯೇ ಮೂಲಭೂತ ಶಿಕ್ಷಣವನ್ನು ಕೊಡ್ತಕ್ಕಂಥ ಕೆಲಸವನ್ನು ಕೂಡ ಸಾಕಷ್ಟು ಮಾಡ್ತಾ ಇದ್ದೀವಿ. ಸೊ ಜೊತೆಯಲ್ಲಿ ನಮ್ಮ ಹೆಣ್ಣು ಮಕ್ಕಳಿಗೆ ಇವತ್ತು ಸರ್ಕಾರದ ಏನು ಸೌಲಭ್ಯ ಬರ್ತಾ ಇದೆ ಅವ್ರಿಗೆ ಡೈರೆಕ್ಟಾಗಿ ಅವ್ರಿಗೆ ಬೆನಿಫಿಟನ್ನು ಅವ್ರ ಹೆಸರಿಗೇ ಟ್ರಾನ್ಸ್ಫರ್ ಮಾಡ್ತಕ್ಕಂಥದ್ದು. ಮತ್ತು ಇವತ್ತು ಅವರೆಲ್ಲ ಕೂಡ ರುಪೇ ಕಾರ್ಡು ಡೆಬಿಟ್ ಕಾರ್ಡ್ಗಳನ್ನು ಕೂಡ ಇಟ್ಕೊಂಡವ್ರೆ, ಬ್ಯಾಂಕ್ ಅಕೌಂಟ್ಗಳನ್ನು ಕೂಡ ಇಟ್ಕೊಂಡವ್ರೆ. ಇದು ಕೆಲವು ಸಂಘಗಳದ್ದು ಭಾಳ ಅದ್ಭುತವಾಗಿ ಕೆಲಸಗಳನ್ನು ಮಾಡಿಕೊಂಡು ಅವರು ಸ್ವಾವಲಂಬಿಗಳಾಗಿ ಅವರು ಕೂಡ ಬೇರೆ ಬೇರೆಯವರಿಗೆ ಉದ್ಯೋಗವನ್ನು ಕೊಡ್ತಕ್ಕಂಥ ನಿಟ್ಟಿನಲ್ಲೂ ಕೂಡ ಸಾಕಷ್ಟು ಕೆಲಸವನ್ನು ಮಾಡ್ಕೊಂಡು ಹೋಗ್ತಾಯಿದ್ದಾರೆ. ಒಟ್ಟಾರೆ ನಮ್ಮ ರಾಜ್ಯದಲ್ಲಿ ಹೆಣ್ಣು ಮಕ್ಕಳು ಸಬಲೀಕರಣ ಆಯಿತು ಅಂತಂದರೆ ರಾಜ್ಯದ ಅಭಿವೃದ್ಧಿಯನ್ನು ಕೂಡ ನಾವು ಕಾಣ್ಬೋದು ಮತ್ತು ಅವರ ಸೇವೆ ಕೂಡ ನಮ್ಮ ರಾಜ್ಯಕ್ಕೆ ಗಣನೀಯವಾಗಿ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ನಮ್ಮ ಹೆಣ್ಣು ಮಕ್ಕಳು ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಅನೇಕ ಜನ ಇವತ್ತು ಚುನಾವಣೆಗಳಲ್ಲಿ ಈ ಥರ ಹೊರಗಡೆ ಬಂದು ಚುನಾವಣೆಗೆ ಸ್ಪರ್ಧೆ ಮಾಡಿದ್ದಾರೆ, ಸ್ವಂತ ಉದ್ಯೋಗವನ್ನು ಕೂಡ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಈ ಥರ ಸ್ವಾವಲಂಬಿ ಬದುಕನ್ನು ನಡೆಸುವಂಥ ನಿಟ್ಟಿನಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಾಕಷ್ಟು ಯೋಜನೆಗಳನ್ನು 100+ ಯೋಜನೆಗಳನ್ನು ಅದು ಪರಿಶಿಷ್ಟ ಜಾತಿ ಇರ್ಬೋದು, ಪರಿಶಿಷ್ಟ ಪಂಗಡ ಇರ್ಬೋದು, ಹಿಂದುಳಿದ ವರ್ಗ ಇರ್ಬೋದು, ಅಲ್ಪಸಂಖ್ಯಾತ ಇರ್ಬೋದು, ಈ ಥರ ಬೇರೆ ಬೇರೆ ಜಾತಿಯ ಜನಾಂಗದವರು ಕೂಡ ಸರ್ಕಾರದಿಂದ ಆ ಹೆಣ್ಣು ಮಕ್ಕಳಿಗೆ ಸೌಲಭ್ಯವನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಈ ಥರ ಅವರು ಈ ಸಂಘಗಳು ಬಲಿಷ್ಠ ಆಗಿ ನಮ್ಮ ಆರ್ಥಿಕವಾಗಿ ನಮ್ಮ ರಾಜ್ಯದ ಆರ್ಥಿಕತೆಗೂ ಕೂಡ ಅವರ ಸಹಕಾರವನ್ನು ಕೂಡ ಕೊಡ್ತಾ ಇದ್ದಾರೆ ಮತ್ತು ಅವರು ಸ್ವಾವಲಂಬಿಗಳಾಗಿ ಸಮಾಜದಲ್ಲಿ ನಾವು ಕೂಡ ಸರಿಸಮಾನವಾಗಿ ಹೋಗ್ಬೋದು ಅಂತಕ್ಕಂಥ ಒಂದು ಧೈರ್ಯ ಸ್ಥೈರ್ಯ ಎಲ್ಲ ಕೂಡ ಈ ಒಂದು ಸಂಘಟನೆ ಮುಖಾಂತರ ಆಗ್ತಾ ಇದೆ. ಇದಕ್ಕೆ ನಾನು ಅಧಿಕಾರಿಗಳನ್ನು ಕೂಡ ನಾನು ಅಭಿನಂದಿಸ್ತೀನಿ ಮತ್ತು ನಮ್ಮ ಏನು ಅಂಗನವಾಡಿ ಕಾರ್ಯಕರ್ತರಿರ್ಬೋದು, ಆಶಾ ಕಾರ್ಯಕರ್ತರಿರ್ಬೋದು, ಈ ಇಲಾಖೆಗೆ ಸಂಬಂಧಪಟ್ಟಂಗೆ ಏನೇನು ಅಧಿಕಾರಿಗಳು ಮತ್ತು ನಾವು ಜನಪ್ರತಿನಿಧಿಗಳು ನಾವೆಲ್ಲ ಕೂಡ ಒಟ್ಟಾರೆ ಸಹಕಾರವನ್ನು ಕೊಟ್ಟುಕೊಂಡು ಯೋಜನೆಗಳನ್ನು ಅನುಷ್ಠಾನಕ್ಕೆ ತರ್ತಾ ಇರ್ತಕ್ಕಂಥದ್ದು. ಇದರಲ್ಲಿ ಏನು ಅಂತಂದರೆ ಜನ, ಜನಪ್ರತಿನಿಧಿ ಮತ್ತು ಅಧಿಕಾರಿಗಳು 3 ಜನ ನಾವು ಕೈ ಜೋಡಿಸ್ತೀವಿ ಅಂತಂದರೆ 100 ಭಾಗ ಎಲ್ಲ ಯೋಜನೆಗಳನ್ನು ಕೂಡ ನಾವು ಕಾರ್ಯಗತಗೊಳಿಸ್ಬೋದು.
ವಿಶೇಷವಾಗಿ ನಮ್ಮ ಯಲಹಂಕದಲ್ಲಿ ನಾವು ಇವತ್ತಲ್ಲ, ನಾನು ಜೆಡ್ ಪಿ ಮೆಂಬರ್ ಆದಾಗಿಂದ ಕೂಡ ನಮ್ಮ ಮನೆಯವರು ಕೂಡ ಜೆಡ್ ಪಿ ಪ್ರೆಸಿಡೆಂಟು ಅಧ್ಯಕ್ಷರಾಗಿ ಈಗ ಬ್ಯಾಂಕ್ ಪ್ರೆಸಿಡೆಂಟ್ ಆಗಿದ್ದ ಕೂಡ ನಾವು ಹೆಣ್ಣು ಮಕ್ಕಳನ್ನು ಸ್ವಾವಲಂಬಿಗಳಾಗೋ ದುಡ್ಡಿನಲ್ಲಿ ಸಾಕಷ್ಟು ಜನಜಾಗೃತಿಯನ್ನು ಮಾಡಿ ಅವೇರ್ನೆಸ್ ಕ್ರಿಯೇಟ್ ಮಾಡಿ ಸರ್ಕಾರದ ಕಾರ್ಯಕ್ರಮಗಳು ಏನೇನಿದೆ ಅವೆಲ್ಲವನ್ನು ತಲುಪಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡಿದ್ವಿ. ಇದರಲ್ಲಿ ಒಟ್ಟಾರೆ ಎಲ್ಲರದು ಕೂಡ ಪ್ರಯತ್ನ ಇದೆ. ಅಂಗನವಾಡಿಗೆ ಏನಾಗಿದೆ, ನಮ್ಮ ಕೂಲಿ ಕಾರ್ಮಿಕರು ಮತ್ತು ಈ ಬೇರೆ ಬೇರೆ ತೋಟದ ಕೆಲಸಕ್ಕೆ ಹೋಗ್ತಕ್ಕಂಥ ಮಧ್ಯಮ ವರ್ಗ ಬಡವರು ಏನಿರ್ತಾರೆ, ಅವರನ್ನು ಮಕ್ಕಳನ್ನ ಎಲ್ಲ ಕೂಡ ನಾವು ಎಲ್ ಕೆ ಜಿ ಯು ಕೆ ಜಿ ಅಂತೇಳಿ ಸಾವಿರಾರು ರೂಪಾಯಿ ಡೊನೇಷನ್ ಕೊಟ್ಟು ಸೇರ್ಸೋಕ್ಕಾಗೋದಿಲ್ಲ. ಆ ಮಕ್ಕಳನ್ನು ಇಲ್ಲ ಜೊತೆಯಲ್ಲಿ ಕರ್ಕೊಂಡು ಹೋಗ್ಬೇಕು, ಇಲ್ಲ ಯಾರಾದ್ರೂ ಬೇರೆ ಸುಪರ್ದಿಯಲ್ಲಿ ಬಿಡಬೇಕು. ಮತ್ತು ಅವರನ್ನು ತಂದೆ ತಾಯಿಗಳು ಇಲ್ಲದೇ ಇರ್ತಕ್ಕಂಥ ಸಂದರ್ಭದಲ್ಲಿ ಮಕ್ಕಳಿಗೆ ಯಾರ್ಯಾರು ಕಿರುಕುಳ ಕೊಡ್ತಾರೋ ಮತ್ತು ಅವರು ವರ್ತನೆಗಳು ಯಾವ ಥರ ಇರ್ತದೆ ನೋಡೋಕ್ಕಾಗೋದಿಲ್ಲ. ಅದಕ್ಕೋಸ್ಕರ ಅಂಗನವಾಡಿಗಳಲ್ಲಿ ಆ ಮಕ್ಕಳನ್ನು, ಸಣ್ಣ ಮಕ್ಕಳನ್ನೇ ಕೂಡ 2 ವರ್ಷ 2 ವರ್ಷ 10 ತಿಂಗಳು ಆದಮೇಲೆ ಅವ್ರನ್ನ ಅಲ್ಲಿ ಕೊಟ್ಟು, ಸೊ ಮನೆಯಲ್ಲಿ ತಂದೆ ತಾಯಿಗಳು ಯಾವ ಥರ ನೋಡ್ತಾರೋ ಆ ಥರ ಅಲ್ಲಿರ್ತಕ್ಕಂಥ ಟೀಚರ್ಸು ಆಯಾಗಳೆಲ್ಲ ಕೂಡ ನೋಡ್ಕೊತಾರೆ. ಮತ್ತು ಅವ್ರನ್ನಲ್ಲಿ ಮಲಗಿಸುವಂಥದ್ದು, ಅವ್ರಿಗೆ ಏನೇನು ಬೇಕೋ ಔಷಧಿಗಳನ್ನ ಕೊಡ್ತಕ್ಕಂಥದ್ದು, ವೈದ್ಯಕೀಯ ತಪಾಸಣೆ ಎಲ್ಲವನ್ನು ಕೂಡ ಮಾಡ್ತಾ ಇದ್ದಾಗ ತಂದೆ ತಾಯಿಗಳು ಕೂಡ ನಿಶ್ಚಿಂತೆ ನಮ್ಮ ಮಕ್ಕಳಲ್ಲಿ ನೋಡ್ಕೊತವ್ರೆ ಚೆನ್ನಾಗಿ ಅಂತಕ್ಕಂಥದ್ದು. ಮತ್ತು ಬಾಲ್ಯದಲ್ಲಿ ಆ ಮಕ್ಕಳಿಗೆ ಅವರ ಆಸಕ್ತಿಗೆ ತಕ್ಕಂಗೆ ಅವ್ರಿಗೆ ಪಾಠಗಳನ್ನು ಆಟಗಳನ್ನು ಹೇಳ್ಕೊಡ್ತಕ್ಕಂಥದ್ದು. ಸೊ ಅದರಿಂದ ಭಾಳ ಈ ಬಡ ಕುಟುಂಬದವ್ರಿಗೆ, ಮಧ್ಯಮ ಕುಟುಂಬದವ್ರಿಗೆ ಈ ಅಂಗನವಾಡಿಗಳು ಸಾಕಷ್ಟು ಅನುಕೂಲ ಆಗಿದೆ. ಸೊ ಈಗ ಅಂಗನವಾಡಿಗಳು ಕೂಡ ಚೆನ್ನಾಗಿ ನಡೀತಾ ಇರೋದ್ರಿಂದ ಪ್ರಾರಂಭ ಸ್ವಲ್ಪ ಮೂಲಭೂತ ಸೌಕರ್ಯಗಳ ಕೊರತೆ ಇತ್ತು. ಈಗ ನಾವೆಲ್ಲ ಕೂಡ ಸ್ವಂತ ಕಟ್ಟಡ, ಎಲ್ಲೆಲ್ಲಿ ಸರ್ಕಾರಿ ಜಾಗ ಲಭ್ಯ ಇದೆಯೋ ಅಲ್ಲೆಲ್ಲ ಸ್ವಂತ ಕಟ್ಟಡವನ್ನು ಸರ್ಕಾರದ ಕಡೆಯಿಂದ ಕಟ್ಟಿಸಿದ್ವಿ. ಅಡುಗೆ ಮನೆ ಸಪ್ರೇಟ್ ಮಾಡಿಸಿದ್ವಿ, ಕೆಲವು ಆಟ ಸಾಮಾನುಗಳು ಕೊಡಿಸಿದ್ವಿ, ಕೆಲವು ಬೇರೆ ಬೇರೆ ದಾನಿಗಳು ಕೂಡ ಕೊಡ್ತಾವ್ರೆ, ಪಂಚಾಯತಿಯಿಂದ ಕೊಡ್ತಾ ಇದ್ದಾರೆ. ನಾನು ಇಡೀ ನಮ್ಮ ಕಾನ್ಫಿಡೆನ್ಸಲ್ಲಿ ಇರ್ತಕ್ಕಂಥ 5,000 ಮಕ್ಕಳಿಗೂ ಕೂಡ ಸಣ್ಣ ಸಣ್ಣ ಚೇರ್ ನೀಲ್ಕಮಲ್ ಚೇರ್ಗಳನ್ನೇ ಚೆನ್ನಾಗಿರೋ ಕೊಟ್ಟಿದ್ದೀವಿ. ಈ ಥರ ಎಲ್ಲ ದಾನಿಗಳು ಎಲ್ಲ ಸೇರೋದ್ರಿಂದ ಆ ಕ್ವಾಲಿಟಿ ಚೆನ್ನಾಗಿರೋದ್ರಿಂದ ಸ್ವಲ್ಪ ಸಂಖ್ಯೆನೂ ಕೂಡ ಜಾಸ್ತಿ ಆಗ್ತಾ ಇದೆ. ಈ ಸರಿ ಅಡಿಷ್ನಲ್ ಇನ್ನೂ 45 ಅಂಗನವಾಡಿಗಳನ್ನು ಸರ್ಕಾರದಿಂದ ಕೇಳಿದ್ದೀವಿ. ಬಹುಶಃ 23 ಅಂಗನವಾಡಿಗಳು ಹೊಸದಾಗಿ ನಮ್ಮ ಕ್ಷೇತ್ರಕ್ಕೆ ಮಂಜೂರು ಆಗ್ತಾ ಇತ್ತು. ತಾವು ಹೇಳ್ದಂಗೆ ಜನಸಂಖ್ಯೆ ಜಾಸ್ತಿ ಆಗಿರೋದ್ರಿಂದ ಸೊ ಅದಕ್ಕೆ ಬಂದ ತಕ್ಷಣ ನಾವು ಕಟ್ಟಡಕ್ಕೆ ಏನು ಕೊಡಬೇಕು ಅದು ನನ್ನ ಅನುದಾನದಲ್ಲಿ, ಸರ್ಕಾರದ ಅನುದಾನದಲ್ಲಿ ಅದಕ್ಕೆ ಮೂಲಭೂತ ಸೌಕರ್ಯಗಳನ್ನು ಕೂಡ ಕೊಡ್ತೀವಿ. ಮಹಿಳೆಯರು ನಿಜವಾಗ್ಲೂ ಎಲ್ಲರೂ ಸಹ ಗುಂಪನ್ನ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾರೆ, ಕೆಲವರು ಮಾತ್ರ ಸ್ವಲ್ಪ ದುಡ್ಡನ್ನು ಕೊಟ್ಟು ಮೋಸ ಹೋಗ್ತಾರೆ. ನಾನು ಒಂದು ಕೋಆಪರೇಟಿವ್ ಸೊಸೈಟಿ ಅಧ್ಯಕ್ಷ ಆಗಿ ಸುಮಾರು ಒಂದು 20 ವರ್ಷದಿಂದ ಸೇವೆಯನ್ನು ಮಾಡ್ತಾ ಇದ್ದೀನಿ. ಅನೇಕ ನೂರಾರು ಗುಂಪುಗಳನ್ನ ರಚನೆ ಮಾಡಿ ಅವರಿಗೆ ಲೋನ್ ಅನ್ನು ಕೊಡೋದು ಮತ್ತೆ ಸಬ್ಸಿಡಿ ತರಿಸ್ಕೊಳ್ಳೋದು ಎಲ್ಲ ಮಾಡ್ತಾ ಇದ್ವಿ. ಅದರಲ್ಲಿ ಕೆಲವರು ಏನ್ ಮಾಡ್ತಾರೆ, ಫುಲ್ಲು ಇರೋ ದುಡ್ಡೆಲ್ಲ ಒಬ್ಬರಿಗೆ ಪ್ರತಿನಿಧಿಗೆ ಕೊಟ್ಬಿಟ್ಟು ಅವ್ರು ಆರಾಮಾಗಿರ್ತಾರೆ. ಬ್ಯಾಂಕ್ ಹೋಗಲ್ಲ, ನೋಡಲ್ಲ, ಚೆಕ್ ಮಾಡಲ್ಲ, ಏನೂ ಇಲ್ಲ, ಪ್ರತಿನಿಧಿ ಒಂದ ತಗೊಳ್ಳಿ ಬ್ಯಾಂಕ್ ಅಲ್ಲಿ ಕಟ್ಟಿ ಬನ್ನಿ ಅಂತ ನೋಡ್ತಾರೆ. ಕೊನೆಗೆ ನೋಡ್ತೀವಿ ಎಲ್ಲ ಇವ್ರದ್ದು ಸಾಲ ತೀರಿಸಿರ್ತಾರೆ, ಆದ್ರೆ ಬ್ಯಾಂಕ್ ಹೋಗಿರಲ್ಲ ದುಡ್ಡು. ಆತರ ಪರಿಸ್ಥಿತಿಗಳು ಇವತ್ತು ಮಹಿಳೆಯರು ತುಂಬಾನೇ ಮೋಸ ಹೋಗ್ತಾ ಇದ್ದಾರೆ. ಏನಂದ್ರೆ ಪ್ರತಿನಿಧಿಗಳನ್ನ ನಂಬಿಟ್ಟು ಎಲ್ಲ ಇರೋ ಕಾಸೆಲ್ಲ ಕೊಟ್ಟು ನಾವು ಲೋನ್ ತೀರಿಸಿದೀವಿ, ಲೋನ್ ಯಾಕೆ ತೀರಿಲ್ಲ ಅಂತ ಬ್ಯಾಂಕ್ ಅಲ್ಲಿ ಹೋಗಿ ಅವಾಗ ಯೋಚನೆ ಮಾಡ್ತಾರೆ. ಅವಾಗ ನೋಡಿ 4 ಲಕ್ಷ 5 ಲಕ್ಷ ತಿಂದ್ಬಿಟ್ಟಿರ್ತಾರೆ. ಸೊ ಅದರಿಂದ ನಾವು ತುಂಬಾನೇ ಒಂದು ಬುದ್ಧಿವಂತ ಹೆಣ್ಮಕ್ಳಾಗಬೇಕು. ಯಾಕಂದ್ರೆ ಬುಕ್ ಅನ್ನ ನೋಡ್ಬೇಕು, ಆಯಾ ತಿಂಗಳಲ್ಲಿ ಎಷ್ಟು ಸೇವಿಂಗ್ಸ್ ಆಗಿದೆ, ಎಷ್ಟು ಬಡ್ಡಿ ಬಂದಿದೆ, ಬ್ಯಾಂಕ್ ಅಲ್ಲಿ ಎಷ್ಟು ಕಟ್ಟಿದೀವಿ ಅಂತ. ನಾವು ಪ್ರತಿಯೊಬ್ಬರಿಗೂ ಸಹ ಚೆಕ್ ಅನ್ನ ಬರೆದು ಬಿಟ್ಟು ನಾವು ಚೆಕ್ ಮುಖಾಂತರ ಹಣವನ್ನ ಪಾವತಿ ಮಾಡ್ಬೇಕಾಗುತ್ತೆ, ಇಲ್ಲ ನನ್ನ ದುಡ್ಡೇ ತಗೊಂಡಿಲ್ಲ ಅನ್ಬಿಟ್ಟರೆ. ಸೊ ಆ ತರ ಒಂದು ನೆಗೆಟಿವ್ ಇರುತ್ತೆ. ಪಾಸಿಟಿವ್ ಆಗೂ ಸಹ ಮಹಿಳೆಯರು ತುಂಬಾನೇ ಚೆನ್ನಾಗಿ ಒಂದು 10,000 20,000 ಸೇವಿಂಗ್ಸ್ ಅನ್ನ ಮಾಡಿ ಅದ್ರ ಜೊತೆಗೆ ಲೋನ್ ಅನ್ನ ತಗೊಂಡು ಹಸು ತಗೊಳ್ಳೋದಿರ್ಬೋದು, ಫೀಸ್ ಕಟ್ಟೋದಿರ್ಬೋದು, ಪ್ರತಿಯೊಂದು ಸಹ ಪ್ರಯೋಜನ ಪಡ್ಕೊಂಡಂತ ಮಹಿಳೆಯರು ಇದ್ದಾರೆ. ಸೊ ಎರಡು ತರ ಇದಾರೆ, ಅದರಲ್ಲಿ ಕಡಿಮೆ ಪರ್ಸೆಂಟ್ ಈ ತರ ಮೋಸ ಮಾಡೋರು. ಗುಂಪುಗಳು ನಿಜವಾಗ್ಲೂ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದೆ. ಅದರಲ್ಲಿ ಗೌರ್ಮೆಂಟ್ ಗೆ ಸೇರಿಸಿ ಇರ್ತಾರೆ. ಆಗ ಒಂದ್ ಟೈಮ್ ಅಲ್ಲಿ ಗೌರ್ಮೆಂಟ್ ಸೇರಿಸಿದ್ರು, ಬಟ್ ಈಗೆಲ್ಲಾನು ಸಹ ಗೌರ್ಮೆಂಟ್ ಸೇರಿಸಲ್ಲ, ನಾವೇ ಲಿಂಕ್ ಮಾಡ್ಕೋಬೇಕು, ನಾವೇ ಬ್ಯಾಂಕ್ ಗೆ ಅಕೌಂಟ್ ಮಾಡ್ಬೇಕು, ಲೋನ್ ತಗೋಬೇಕು. ಅದ್ರ ಜೊತೆಗೆ ಈಗ ಪಂಚಾಯತಿಗಳಲ್ಲಿ ಸ್ವಲ್ಪ ಎಲ್ಲಾನು ಗುಂಪುಗಳನ್ನ ಸೇರಿಸ್ಕೊಳ್ಳೋ ಒಂದು ಪ್ರಯೋಜನ ಪಡ್ಕೊತಾ ಇದ್ದಾರೆ. ನಮ್ಮ ಸಿಡಿಪಿಯವರು ನೀಡುವಂತಹ ಪಟ್ಟಿಗಳು, ಶಾಲೆಗಳಲ್ಲಿ ಅಂಗನವಾಡಿ ಶಾಲೆ ಕೊರತೆ ಇರುವಂಥ ಅದನ್ನ ಮಾಹಿತಿಗಳನ್ನ ನಾವು ತಗೊಂಡು ಅದನ್ನ ನಾವು ಗ್ರಾಮ ಪಂಚಾಯತಿ ಕೂಡ ಪಟ್ಟಿಗಳ ಕಳಿಸ್ಕೊಟ್ಟಿದ್ದೀವಿ. ಸೊ ಗ್ರಾಮ ಪಂಚಾಯತಿ ಒಂದು ಸ್ಥಳೀಯ ಸರ್ಕಾರ ಆಗಿರೋದ್ರಿಂದ ಅವರ ಹಂತದಲ್ಲಿಯೇ ಅವುಗಳನ್ನು ಅಲ್ಲೆಲ್ಲ ಬಗೆಹರಿಸ್ತಾ ಇದ್ದಾರೆ. ನಮಗೆ ಯಾವುದೇ ಥರದ ಅಂಗನವಾಡಿಗಳಿಗೆ ಕೊರತೆ ಇದೆ ಅನ್ನೋದು ಕೂಡ ನಮಗೆ ಮಾಹಿತಿ ಇಲ್ಲ. ಇರುವಂಥದ್ದನ್ನು ನಾವು ಅಲ್ಲಿಂದಲ್ಲಿಗೆ ಒಂದು ಸಮನ್ವಯತೆಯೊಂದಿಗೆ ನಾವು ನಮ್ಮ ಸಿ ಡಿ ಪಿ ಯು ಮತ್ತು ಮೇಲ್ವಿಚಾರಕರೊಂದಿಗೆ ನಾವು ಚರ್ಚೆ ಮಾಡ್ತಾ ಆಗಿಂದಾಗೆ ಆ ಎಲ್ಲ ಸಮಸ್ಯೆಗಳನ್ನು ಅಲ್ಲೇ ಬಗೆಹರಿಸ್ಕೊಳ್ತಾ ಇದ್ದೇವೆ. ನಮ್ಮ ಗ್ರಾಮ ಪಂಚಾಯತಿಗಳ ಮತ್ತು ನರೇಗಾ ಯೋಜನೆಯ ಸಹಯೋಗದಲ್ಲಿ ಗ್ರಾಮ ಪಂಚಾಯತಿಯಲ್ಲಿ 68 ಅಂಗನವಾಡಿ ಕೇಂದ್ರಗಳಲ್ಲಿ ಪೋಷಕ ಕೈದೋಟಗಳನ್ನು ನಾವು ನಿರ್ಮಾಣ ಮಾಡಿದ್ದೇವೆ. ಅದರಲ್ಲಿ ಭಾಳ ಪ್ರಮುಖವಾಗಿ ಈಗ ಮಕ್ಕಳಿಗೆ ಬೇಕಾದಂಥ ಪೋಷಕಾಂಶಗಳು, ಈಗ ಕರಿಬೇವು ಇರ್ಬೋದು, ನುಗ್ಗೆ ಗಿಡ ಇರ್ಬೋದು, ಇವೆಲ್ಲವೂ ಕೂಡ ಮಕ್ಕಳಿಗೆ ಪೌಷ್ಟಿಕವಾದಂಥ ಆಹಾರವನ್ನು ಸೊಪ್ಪಿನ ಮುಖಾಂತರ ಸಿಗುವಂಥದ್ದು. ಹಾಗಾಗಿ ಈ ಪೋಷಕ ಕೈತೋಟ ಮಕ್ಕಳಿಗೆ ತುಂಬ ಉಪಯುಕ್ತ ಆಗ್ತಾ ಇರುವಂಥದ್ದು.
ಹಾಗೆ ಕೆಲವು ಕಡೆ ಅದಕ್ಕೆ ಕಂಪೌಂಡ್ಗಳನ್ನು ಕೂಡ ಮಾಡ್ತಾ ಇದ್ದಾವೆ. ಇಲ್ಲಾಂದರೆ ಅದಕ್ಕೆ ಕೆಲವು ಕಡೆ ಜಾಗ ಲಭ್ಯ ಇರೋಂಥದ್ದು ಅದನ್ನು ನೋಡಿ ಫೆನ್ಸಿಂಗ್ ಮಾಡುವಂಥದ್ದು, ಮತ್ತು ವನ ಮಹೋತ್ಸವ ದಿನಾಚರಣೆಗಳನ್ನು ಗಿಡಗಳನ್ನು ನೆಡುವಂಥದ್ದು ಇವುಗಳನ್ನು ನಾವು ಮಾಡ್ತಾ ಇದ್ದೇವೆ. ಸೊ ಮಕ್ಕಳಿಗೆ ಓದುವುದಕ್ಕೆ ಅನುಕೂಲ ಆಗಲಿ ಅನ್ನೋ ನಿಟ್ಟಿನಲ್ಲಿ ನಮ್ಮ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಪ್ರಧಾನ ಕಾರ್ಯದರ್ಶಿ ಶ್ರೀಮತಿ ಉಮಾ ಮಾದೇವನ್ ಮೇಡಮ್ ಅವರು ಇದ್ರ ಬಗ್ಗೆ ಹೆಚ್ಚಿನ ಆಸಕ್ತಿಯನ್ನು ವಹಿಸಿ ನಮಗೆಲ್ರಿಗೂ ಕೂಡ ಮಾರ್ಗದರ್ಶನವನ್ನು ನೀಡ್ತಾ ಇದ್ದಾರೆ. ಅವರ ನೇತೃತ್ವದಲ್ಲೂ ಕೂಡ ಅಂಗನವಾಡಿಗಳಿಗೆ ಮೂಲಭೂತವಾಗಿ ಈ ಗ್ರಂಥಾಲಯ ಪುಸ್ತಕಗಳು ಮಕ್ಕಳಿಗೆ ಬೇಕಾದ ಚಿಕ್ಕ ಚಿಕ್ಕ ಪುಸ್ತಕಗಳನ್ನು ಕೂಡ ಒದಗಿಸ್ಲಿಕ್ಕೆ ನಾವು ಗ್ರಾಮ ಪಂಚಾಯತಿಯಿಂದ ನಾವು ಕ್ರಮವನ್ನು ಕೈಗೊಳ್ತಾ ಇದ್ದೇವೆ. ಎಸ್, ಇದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಯಲಹಂಕ ಮಾಡಿರುವ ಕಾರ್ಯಗಳು. ಮಹಿಳೆಯರ ಸಬಲೀಕರಣಕ್ಕಾಗಿ, ಮಕ್ಕಳ ಆರೋಗ್ಯ ಕಾಪಾಡುವ ನಿಟ್ಟಿನಲ್ಲಿ, ತಾಯಿ ಮತ್ತು ಮಗುವಿನ ಆರೋಗ್ಯ ಸುಧಾರಿಸುವಲ್ಲಿ ಉತ್ತಮ ಕಾರ್ಯನಿರ್ವಹಿಸಿರುವ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಅಭಿನಂದನೆಗಳು.